ಎಲ್ಲರಿಗೂ ನಮಸ್ಕಾರ ಇಲ್ಲ ಅದೇ ತುಂಬಾ ಖುಷಿ ಆಗ್ತಿದೆ ಯಾಕಂದ್ರೆ ಇದು ನಂದು ಫಸ್ಟ್ ಟೈಮ್ ನಾನು ನೆಗೆಟಿವ್ ರೋಲ್ ಮಾಡ್ತಿರೋದು ನೆಗೆಟಿವ್ ಅಂದ್ರೇನು ಆಕ್ಚುಲಿ ನೆಗೆಟಿವ್ ಅಲ್ಲ ಅದೇ ಒಂಥರ ಗ್ರೇ ಶೇಡ್ ಅಂತ ಹೇಳ್ಬೋದು ಅಷ್ಟೇ ಲೈಕ್ ಒಂದು ಮೋಟಿವ್ ಇದೆ ಅವಳಿಗೆ ಅದನ್ನೇ ಅವಳು ಒಂಥರ ಹಟ್ಮಾರಿ ಲೈಕ್ ಪ್ಯಾಂಪರ್ಡ್ ಕಿಡ್ ಅದೊಂದು ಸ್ಪಾಯ್ಲ್ಡ್ ಕಿಡ್ ಅಂತ ಹೇಳ್ತಾರಲ್ಲ ಮನೇಲಿ ಆ ಥರ ಸೊ ಅದು ಅದು ಅಂದರೆ ನೆಗೆಟಿವ್ ಆಗಿ ಬರ್ತಾ ಇದೆ ಸೊ ಹಾಗೆ ಸೊ ನಂಗೆ ತುಂಬ ಇಷ್ಟ ಈ ರೋಲ್ ಅಂದರೆ ಫಸ್ಟ್ ಹೆಂಗಿತ್ತು ಅಂದರೆ ಅಣ್ಣ ಅಣ್ಣನ ಗರ್ಲ್ ಫ್ರೆಂಡ್ ಇರ್ತಾಳಲ್ಲ ಕೀರ್ತಿ ಸೊ ನನಗೆ ಅವಳೇ ಬರಬೇಕು ನಾನು ಅವಳ ಜೊತೆ ಫ್ರೆಂಡ್ಸ್ ಆಗಿರ್ತೀನಿ ಅವಳು ನನ್ನದು ಒಂಥರ ಬೆಸ್ಟ್ ಫ್ರೆಂಡ್ ಥರ ಸೊ ಅದಕ್ಕೆ ಅವಳೇ ಬರ್ತಾಳೆ ಅಂತ ಅದೊಂದು ಎಕ್ಸ್ಪೆಕ್ಟೇಷನ್ಸಲ್ಲಿ ನಾನು ಇರ್ತೀನಿ ಒಂದು ಫಸ್ಟು ಅವಳಿಗೆ ಕೀರ್ತಿ ಬರ್ತಾಳೆ ಅಂತ ಒಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಯಾಕಂದರೆ ಅವರಿಬ್ರು ಅಂದರೆ ನಾನು ಮತ್ತು ಐ ಮೀನ್ ವಿಧಿ ಮತ್ತು ಕೀರ್ತಿ ತುಂಬ ಬೆಸ್ಟ್ ಫ್ರೆಂಡ್ಸ್ ಇರ್ತಾರೆ ಸೊ ಅದೊಂದು ಬಾಂಡ್ ಇರುತ್ತೆ ಅವ್ರ ಮಧ್ಯ ಅದಕ್ಕೆ ಈಗ ನೆಕ್ಸ್ಟು ಏನೇನೋ ಆಗಿ ಅವ್ರದ್ದು ಬ್ರೇಕಪ್ ಆಗಿಬಿಡುತ್ತೆ ಆ್ಯಂಡ್ ಮತ್ತು ಈಗ ಕೀರ್ತಿ ಬರಲ್ಲ ಲಕ್ಷ್ಮಿ ಬರ್ತಿದ್ದಾಳೆ ಅಂತ ಅದೊಂದು ಆಕ್ಸೆಪ್ಟ್ ಮಾಡೋಕೆ ಆಗ್ತಿಲ್ಲ ಆ್ಯಂಡ್ ಅದೊಂದೇನೋ ನಮ್ಮ ಅತ್ತೆ ನನ್ನ ತಲೆ ತುಂಬಿಟ್ಟಿರ್ತಾರೆ ಸ್ಟ್ಯಾಂಡರ್ಡ್ಸು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಬೇಕು ಅವಳು ನೋಡು ಹೆಂಗಿದ್ದಾಳೆ ನಾವು ಹೆಂಗಿದ್ದೀವಿ ಅದು ಒಂದು ಪಾಯಿಂಟಿಗೆ ನಾನು ಏನೋ ಇದು ಮಾಡ್ತಾ ಇದ್ದೀನಿ ಅಷ್ಟೆ ಬಿಟ್ಟರೆ ಏನೂ ಇಲ್ಲ ಒಳ್ಳೆಯವರೇ ಅವ್ರು ಒಳ್ಳೆಯವರೇ ಅದೇ ಒಂದು ಇಲ್ಲಿ ಅಂದರೆ ನಾನು ನನ್ನ ಅತ್ತೆ ನಂಗೆ ಫೇವ್ರೇಟ್ ಅಲ್ವಾ ಸೊ ಅವ್ರು ಹೇಳಿದ್ದೆ ನನಗೆ ಏನು ಕರೆಕ್ಟ್ ಅಂತ ಈಗ ನನ್ನ ಅಮ್ಮ ಬಂದು ಅದೆಲ್ಲ ಇದು ಅಂತ ಹೇಳಿದ್ರೆ ನಾನು ಒಪ್ಪಲ್ಲ ಯಾಕಂದರೆ ನನ್ನ ಅಮ್ಮ ಅಷ್ಟು ಲವ್ ತೋರಿಸ್ತಿರಲ್ಲ ನಾನು ಅಂದರೆ ಮಗನೇ ಬೇಕು ಅವ್ರಿಗೆ ಸೊ ಅತ್ತೆ ಒಂದು ಫೇವ್ರೇಟ್ ಇರೋದ್ರಿಂದ ಅತ್ತೆ ಏನು ಹೇಳ್ತಾರೋ ಅದೇ ಕರೆಕ್ಟು ಸೊ ಅತ್ತೆ ಏನು ಮಾಡ್ತಾರೋ ಅವ್ರ ಜೊತೆ ನಾನು ಮಿಂಗಲ್ ಆಗಿ ಆ ಪ್ಲ್ಯಾನ್ಸ್ ಎಲ್ಲ ಮಾಡಿಕೊಂಡು ಸೊ ನನಗೂ ಅದೇ ಬಂದುಬಿಟ್ಟಿದೆ ಆ ಥರ ಲೈಕ್ ಹಾಗೆ ಈಗ ಅವಳು ಇಷ್ಟ ಇಲ್ಲ ಅದು ಅತ್ತೆನ ಪ್ಲ್ಯಾನಿಗೆ ಸಪೋರ್ಟ್ ಮಾಡೋದು ಇಲ್ಲ ನಾನೇ ಈಗಂತೂ ನಾನೇ ಪ್ಲ್ಯಾನ್ಸ್ ಮಾಡ್ತಾ ಇದ್ದೀನಿ ಸೊ ಹಾಗೆ ಆಮೇಲೆ ಅವರು ಏನು ಮಾಡಿಬಿಡ್ತಾರೆ ನಂಗೆ ಬೈಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ನನಗೆ ರೀಸೆಂಟಾಗಿ ಹೊಡೆಸ್ಕೊಂಡೆ ಕೂಡ ಅದಕ್ಕೆ ಸೊ ಇನ್ನೂ ಅಂದರೆ ವೈಲ್ಡ್ ಆಗಿಬಿಟ್ಟಿದ್ದೀನಿ ನಂಗೆ ಯಾಕೆ ಹಿಂಗೆ ನೀವು ಅಂದರೆ ಅಣ್ಣ ಅಂದರೆ ನಿಮಗೆ ಓಕೆ ನಾನು ಏನು ಮಾಡಿದ್ರು ಇದು ಅಂತ ಇದು ಆಗಿಬಿಟ್ಟಿದೆ ಸೊ ಹಾಗೆ ಒಂಥರ ಹೌದು ಬಟ್ ಅದೇ ಅದು ಹೇಳ್ದಂಗೆ ನನಗೆ ಅವಳು ಲಕ್ಷ್ಮಿ ಅಂದರೆ ಇಷ್ಟ ಆಗ್ತಿರಲ್ಲ ಅಂದರೆ ಅವಳು ಏನೋ ಒಂಥರ ಹೇಳ್ಬೋದು ಲೈಕ್ ಅನ್ಎಜುಕೇಟೆಡ್ ಅಂದರೆ ನನ್ನ ಅಣ್ಣ ಹೆಂಗಿರ್ತಾನೆ ಒಂದು ಸ್ಟ್ಯಾಂಡರ್ಡ್ ಅವನೊಬ್ಬ ಸಿಂಗರ್ ನಾನಂದರೆ ನನ್ನ ಫ್ರೆಂಡ್ಸ್ ಹತ್ರ ಹೇಳ್ಕೊಳ್ಳೋಕ್ಕೂ ನಂಗೆ ಒಂಥರ ಏನು ನಿಮ್ಮ ಅತ್ತೆ ಏನು ಮಾಡ್ತಿದ್ದಾರೆ ಅಂದರೆ ಏನಂತ ಹೇಳಬೇಕು ಅದೇ ಕೀರ್ತಿ ಅಂದರೆ ಶೀ ಈಸ್ ಆಲ್ಸೋ ಸೆಲೆಬ್ರಿಟಿ ಅಲ್ವಾ ಅದರಲ್ಲಿ ಡ್ಯಾನ್ಸರ್ ಎಲ್ಲ ಅವಳು ಸೊ ನನಗೆ ಅವಳು ಬಂದ್ರೇ ನನಗೆ ಎಷ್ಟು ಪ್ರೌಡ್ ಇರ್ತಿದ್ದೆ ಅಂದರೆ ನಾನು ಎಷ್ಟು ಪ್ರೌಡ್ ಫೀಲ್ ಮಾಡ್ತಿದ್ದೆ ನಾನೆಲ್ಲ ಫ್ರೆಂಡ್ಸ್ಗೆ ಹೇಳ್ಕೊಬೋದು ಹೇಗೆ ಅಂದರೆ ಪಾರ್ಟಿ ಮಾಡ್ಬೋದು ಅವಳ ಜೊತೆ ಅವಳು ಫ್ರೆಂಡ್ ಅಲ್ವಾ ಹೆಂಗು ಸೊ ಅದೊಂದು ಮೈಂಡ್ ಸೆಟ್ ಇರುತ್ತೆ ನನಗೆ ದಟ್ ಲಕ್ಷ್ಮಿ ಅಷ್ಟು ಇದು ಇಲ್ಲ ಅಂತ ಓಕೆ ಸರಿ ಆಯಿತು ಲಕ್ಷ್ಮಿ ಅವ್ರನ್ನ ಆ ಲೆವೆಲಿಗೆ ನೀವು ಸ್ಟಾರ್ಟ್
ಅದೇ ಮಾಡ್ಬೋದು, ಆದ್ರೆ ಅದೇ ನಾನು ಇದ್ರಲ್ಲಿ ಸ್ವಲ್ಪ ಚಿಕ್ಕವಳಲ್ವಾ, ನಂಗೆ ನನ್ನ ಅಂದ್ರೆ ಈಗ ಒಂದ್ ಹೇಳ್ಕೊಟ್ಬಿಟ್ಟಿದ್ದಾರೆ, ಈ ಇನ್ಪುಟ್ ಇದೆ ನನ್ನ ಮೈಂಡ್ ಅಲ್ಲಿ, ಸೊ ನಾನು ಅದ್ರ ಮೇಲೆ ವರ್ಕ್ ಮಾಡ್ತಿದ್ದೀನಿ. ಈಗ ಅದೇ ನನ್ನ ಅತ್ತೆ ಹೇಳಿದ್ರೆ ಪರವಾಗಿಲ್ಲ ಬಿಡು ಅದು ಇದು ಅಂತ ಅಂದ್ರೆ ನಾನೇನೋ ಮೇ ಬಿ ಚೇಂಜ್ ಆಗ್ತೀನೇನೋ ಗೊತ್ತಿಲ್ಲ. ಅದು ಅಣ್ಣ ನನ್ನ ಹತ್ರ ಯಾರು ಪ್ರೀತಿಯಿಂದ ಮಾತಾಡ್ಸಲ್ಲ, ಅದೇ ಪ್ರಾಬ್ಲಮ್. ಅದರಲ್ಲಿ ಅಣ್ಣನೂ ರೇಗಾಡ್ತಾರೆ, ಅಮ್ಮ ಅಂತೂ ರೇಗಾಡ್ತಾರೆ, ಸೊ ಹಂಗೆ. ಅಪ್ಪ ಅಂತೂ ಅಷ್ಟೇನೋ ಅಣ್ಣನ ಹತ್ರನೇ ಇದಿರ್ತಾನೆ, ಸೊ ಹಂಗೆ. ಸೊ ಏನಾದ್ರು ಹಂಗೆ ಹೇಳಿದ್ರೆ ಮೋಸ್ಟ್ಲಿ ಚೇಂಜ್ ಆಗ್ಬೋದೇನೋ, ನೀವೇ ನೋಡ್ಬೇಕು ಅದನ್ನ ಹೆಂಗೆ ಚೇಂಜ್ ಆಗ. ಅದೇ ಫಸ್ಟ್ ಅವ್ರು ನನಗೆ ಇದು ಮಾಡ್ಬೇಕಲ್ಲ, ಯಾಕಂದ್ರೆ ನಾನ್ ಚಿಕ್ಕವಳು ನಮ್ಮ ಮನೆಯಲ್ಲಿ. ಕಾಣಿಸ್ಕೋಬಹುದು ಅನ್ಸುತ್ತೆ, ಯಾಕಂದ್ರೆ ಟೋಟಲ್ ಆಗಿ ನೆಗೆಟಿವ್ ಕ್ಯಾರೆಕ್ಟರ್ ಅಂತೂ ಇರಲ್ಲ. ಅದ್ ನಮ್ ರೈಟರ್ಗೆ ಕೇಳ್ಬೇಕೀಗ, ಗೊತ್ತಿಲ್ಲ ನೋಡ್ಬೇಕು ಹೆಂಗೆ ಅಂದ್ರೆ ಹೆಂಗ್ ಸಿಚುವೇಶನ್ಸ್ ಬರುತ್ತೆ. ಲೈಕ್ ಲಕ್ಷ್ಮಿ ಇನ್ ಕೇಸ್ ನನ್ಗೆ ತುಂಬಾ ಸಪೋರ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಅಥವಾ ಏನೋ ಅದೊಂದು ಬಾಂಡ್ ಕ್ರಿಯೇಟ್ ಆದ್ರೆ ಮೋಸ್ಟ್ಲಿ ನಾನು ಅವ್ರಿಗೆ ಸಪೋರ್ಟ್ ಮಾಡ್ತೀನಿ ಅನ್ಸುತ್ತೆ. ಸೊ ನೀವೇ ನೋಡ್ಬೇಕು, ನಂಗೂ ಗೊತ್ತಿಲ್ಲ. ಡೆಫಿನೆಟ್ಲಿ ನನಗೆ ನನಗೆ ಅದೇ ಅಲ್ವಾ ಬೇಕಿದ್ದು, ಲೈಕ್ ನನ್ನ ಕ್ಯಾರೆಕ್ಟರೇ ಅದು. ಈಗ ಒಟ್ಟಿನಲ್ಲಿ ಅವ್ರದ್ದು ಸಪ್ರೇಟ್ ಮಾಡಲೇಬೇಕು, ಲಕ್ಷ್ಮಿನ ಮನೆ ಬಿಟ್ಟು ಓಡಿಸ್ಲೇಬೇಕು, ಆ ಥರ ನನ್ನ ಏನು ಏಮ್ ಆಗಿಬಿಟ್ಟಿದೆ ಇವಾಗ. ಅಂದರೆ ಅವಳನ್ನ ಓಡಿಸ್ಲೇಬೇಕು, ಕೀರ್ತಿನ ಕರೆಸ್ಬೇಕು ಮನೆಗೆ ಅಂತ. ಸೊ ಅವಳು ಕೇಳಿದಾಗ ನಾನು ಡೆಫಿನೆಟ್ಲಿ ಹೆಲ್ಪ್ ಮಾಡ್ತೀನಿ. ಅದೇ ನಾನು ಅಂದ್ರೆ ಗೊತ್ತು ನನ್ನ ಅಮ್ಮ ಆ ತರ ಡಿಸಿಷನ್ಸ್ ತಗೋತಾರೆ, ಲೈಕ್ ತುಂಬಾ ಲೈಕ್ ಸ್ಟ್ರಿಕ್ಟ್ ಆಗಿ. ನನ್ನ ಅಮ್ಮ ಒಬ್ರೇ ಸ್ಟ್ರಿಕ್ಟ್, ಇಲ್ಲ ನನ್ನ ಅಪ್ಪ ಅಣ್ಣ ಎಲ್ಲ ಎಷ್ಟೇ ಬೈದ್ರು ಇದನ್ನು ಅದು ಅವ್ರಿಗೊಂದು ಸಾಫ್ಟ್ ಕಾರ್ನರ್ ಅಂತ ಇರುತ್ತೆ, ಜಾಸ್ತಿ ತೋರಿಸ್ಕೊಳ್ಳಲ್ಲ ಅವರು. ಬಟ್ ಅದೇ ನನ್ನ ಅಪ್ಪಂಗಾಯ್ತು ಅಣ್ಣಂಗಾಯ್ತು ಅದೊಂದು ಇದು ಅಂತ ಸಾಫ್ಟ್ ಕಾರ್ನರ್ ಅಂತ ಇರುತ್ತೆ. ಸೊ ನನಗೆ ಗೊತ್ತಿರುತ್ತೆ ಇವರು ಕಳಿಸಲ್ಲ ಸುಮ್ಮನೆ, ಲೈಕ್ ಬೈಯಕ್ಕೆ ನನ್ನ ಸೊ ದಟ್ ನಾನು ಯಾವ ಥರ ಮತ್ತೆ ಮಾಡಬಾರ್ದು ಅಂತ ಬೈಯಕ್ಕೆ ಒಂದು ವಾರ್ನಿಂಗ್ ಥರ ಕೊಟ್ಟಿದ್ದಾರೆ ಅಂತ ನನಗೆ ಗೊತ್ತಿರುತ್ತೆ. ಸೊ ನಾನು ಫುಲ್ ಅಡ್ವಾಂಟೇಜ್ ತೊಗೋತಾ ಇದ್ದೀನಿ. ಲಾವಣ್ಯಾಗೆ ತುಂಬಾ ಬೇಜಾರಾಗುತ್ತೆ, ನಾನು ಇನ್ಫ್ಯಾಕ್ಟ್ ಹೇಳ್ತಿರ್ತೀನಿ ಸಾರಿ ಏನೆಲ್ಲ ಹೇಳಿಸ್ತಿದ್ದಾರೆ ನನ್ನ ಕೈಯಲ್ಲಿ ಅಂತ ಹೇಳ್ತಿರ್ತೀನಿ. ಬಟ್ ಅದೇ ತುಂಬಾ ಬೇಜಾರಾಗುತ್ತೆ ಹಂಗೆಲ್ಲ ಮಾಡ್ಬಾರ್ದು. ಬಟ್ ಆಕ್ಚುಲಿ ನೀವು ಜನರಲ್ ಆಗಿ ನೋಡಿದ್ರೆ ಫ್ಯೂ ಹೌಸಸ್ ಈ ಥರ ಸ್ಟೋರೀಸ್ ಇರುತ್ತೆ ಅಂತ ನನ್ಗೆ ಅನ್ಸುತ್ತೆ. ಯಾಕೋ ಲೈಕ್ ಎಲ್ಲಾದರೂ ಆಯಿತು ಈ ಥರ ಒಂದು ಇರುತ್ತೆ, ಏನೋ ಒಂಥರ ಇಂಡೈರೆಕ್ಟಾಗಿ ಟಾಂಟ್ಸ್ ಮಾಡೋದು ಅದು ಇದು ಆ ಥರ ಇರುತ್ತೆ. ಸೊ ಇದೆಲ್ಲ ಅವ್ರಿಗೆ ಅವರು ಸ್ವಲ್ಪ ನೋಡಿ ಈ ಥರ ಎಲ್ಲ ಮಾಡಬಾರ್ದು ಅಂತ ಕನ್ವೆ ಮಾಡ್ತಿದ್ದಾರೇನೋ ನಮ್ಮ ಸ್ಟೋರಿ ರೈಟರ್ಸ್ ಎಲ್ಲ ಅಂತ ನನಗೆ ಫೀಲು. ಹ್ಞೂ
ಅಂದ್ರೆ ಅದೇ ನನ್ಗೆ ಇದೆಲ್ಲ ಬ್ಯಾಕ್ ಪ್ಲಾನ್ಸ್ ಎಲ್ಲ ಏನಾಗಿದೆ, ಲೈಕ್ ನನ್ನ ಅಮ್ಮ ಏನ್ ಪ್ಲಾನ್ ಮಾಡಿದ್ ಅಂದ್ರೆ ಅವ್ರ ಮೋಟಿವ್ ಪ್ರಕಾರ ಅವ್ರ ಹೆಂಗೆ ಚೇಂಜ್ ಮಾಡ್ಕೊಂಡಿದಾರೆ ಮದ್ವೆ, ಅದೆಲ್ಲ ನನಗ್ ಗೊತ್ತಿಲ್ಲ. ಸೊ ನನ್ಗೆ ಏನ್ ನನ್ಗೆ ಒಂದೇ ಒಂದ್ ಸ್ಟ್ರೇಟ್ ಆಗಿ ಕಾಣ್ತಿರೋದೇನು ಅಂದ್ರೆ ಈಗ ಲಕ್ಷ್ಮಿ ಜೊತೆ ಮದ್ವೆ ಮಾಡಿಸ್ಬಿಟ್ಟಿದಾರೆ, ಕೀರ್ತಿ ಮದ್ವೆ ಆಗ್ತಿಲ್ಲ ಅಂತ. ನಂಗ್ ಕೀರ್ತಿನೂ ಏನ್ ಇದ್ ಮಾಡ್ತಿದ್ದಾಳೆ, ಲೈಕ್ ಅವಳ್ದ ಏನ್ ಪ್ಲಾನ್ಸ್ ಇದೆ ಅದೆಲ್ಲ ನಂಗೆ ಗೊತ್ತಿಲ್ಲ. ನಂಗೆ ಸ್ಟ್ರೇಟ್ ಸರ್ಫೇಸ್ ಅಲ್ಲಿ ಏನ್ ಗೊತ್ತಿರೋದಂದ್ರೆ ಇವಳು ಬರ್ತಿದ್ದಾಳೆ, ಇವಳು ಬರ್ತಿಲ್ಲ ಅಂತ. ಅಂಡ್ ನನ್ನ ಅತ್ತೆನೂ ಅದೇ ನನ್ನ ಇದಕ್ಕೆಲ್ಲ ಲೈಕ್ ನನ್ನ ಬ್ರೈನ್ ವಾಶ್ ಮಾಡ್ತಾ ಇರ್ತಾರೆ ಅವಾಗ ಅವಾಗ, ನೋಡು ಅವಳು ಬಂದ್ಲು, ಅವಳೇ ಮನೆಯೆಲ್ಲ ಅವಳೇ ಇದ್ ಮಾಡ್ಬಿಡ್ತಾಳೆ, ಅವಳಿಂದನೇ ಆಗ್ತಿರೋದು ಹಂಗೆ ಹಿಂಗೆ ಅಂತ. ಸೊ ನಾನು ಅದೇ ಕೇಳ್ಕೊಂಡು ಅದೇ ನಂಬಿಕೊಂಡು ನನ್ನ ಪ್ಲಾನ್ಸ್ ನಾನು ಮಾಡ್ತಾ ಇದ್ದೀನಿ. ನನ್ಗೆ ಹಾ ಒಂಥರ ಅನ್ಸುತ್ತೆ, ಲೈಕ್ ಅಂದ್ರೆ ಇಷ್ಟು ಹಾರ್ಶ್ ಆಗಿರ್ಬಾರ್ದು, ಒಂದು ಸ್ವಲ್ಪ ಚೇಂಜ್ ಆದ್ರೂ ಚೆನ್ನಾಗೇ ಇರುತ್ತೆ. ಲೈಕ್ ಓಕೆ ಅಂದ್ರೆ ಅದೇನೋ ಒಂದು ಸ್ಪಾಯ್ಲ್ಡ್ ಕಿಡ್, ಓಕೆ ಮಾತು ಕೇಳ್ತಿದ್ದಾರೆ, ಒಂದು ಲೈಕ್ ಇಂಪ್ರೂವ್ ಆಗ್ತಿದ್ದಾರೆ, ಮನೆಯವ್ರ ಮಾತು ಕೇಳ್ತಿದ್ದಾಳೆ ವಿಧಿ ಅಂತ, ಅದೊಂದು ಚೇಂಜ್ ಆದ್ರೆ ಅದು ಚೆನ್ನಾಗೇ ಇರುತ್ತೆ ಏನೋ ಅಂತ ನಂಗೆ ಅನ್ಸುತ್ತೆ. ನಾನು ಕಿರ್ಚಾಡೋದಂತ ಸಖತ್ತಾಗಿ ಎಂಜಾಯ್ ಮಾಡ್ತಿದ್ದೀನಿ. ಕಿರ್ಚಾಡೋದು ಅಂದ್ರೆ ಪಟ್ ಪಟ ಅಂತ ಕಿರ್ಚಾಡ್ ಬಿಸಾಕ್ಬಿಡೋದು, ಏನ್ ಡೈಲಾಗ್ಸ್ ಇದೆ ಆ ತರ, ತುಂಬಾ ಮಜಾ ಬರ್ತಿದೆ. ಹೊಡ್ಸ್ಕೊಳ್ಳೋದಾಯ್ತು ಅದೆಲ್ಲ ನಂಗೆ ಇದೆಲ್ಲ ಹೊಸದು. ಓಕೆ ಅಣ್ಣ ಹೊಡಿತಾನೆ, ನಮ್ ದೊಡ್ಡಮ್ಮ ಹೊಡಿತಾರೆ, ಅಪ್ಪ ಅಮ್ಮ ಬೈತಾರೆ, ಹಾಸ್ಟೆಲ್ಗೆ ಹಾಕೋದು ಅದೆಲ್ಲ ತುಂಬ ಮಜಾ ಬರ್ತಿದೆ. ಲೈಕ್ ಬೈಸ್ಕೊಳ್ಳೋದು, ಬ್ಯಾಕ್ ಆನ್ಸರ್ ಮಾಡೋದು ಅದೆಲ್ಲ ಏನೋ ಒಂಥರ ಹೊಸದಾಗಿ ನಾನು ಕಲಿತಾ ಇದ್ದೀನಿ. ಸೊ ನಮ್ಮ ಡೈರೆಕ್ಟರ್ ಕೂಡ ಅಷ್ಟೇ, ಲೈಕ್ ಅದೇ ಅಂದರೆ ಅದೊಂದು ಇಮೋಷನ್ಸ್ ಇರುತ್ತಲ್ಲ, ಸಿಟ್ಟಿಂದ ಅಳೋದು, ಲೈಕ್ ಬೇಜಾರು ಮಾಡ್ಕೊಳ್ಳೋದು ಅದೆಲ್ಲ ಹೇಳ್ಕೊಡ್ತಾ ಇದ್ದಾರೆ. ಸೊ ತುಂಬಾ ಕಲಿತಾ ಇದ್ದೀನಿ ನಾನು ಅಂತ ನನಗೆ ತುಂಬ ಖುಷಿ ಆಗ್ತಿದೆ.